ಎಲ್ಲರಿಗೂ ನಮಸ್ಕಾರ, ನಾನು ಮಂಜುನಾಥ್ ಡಿ ಕೆ, ಕನ್ನಡದ ಹುಡುಗರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂಥ ಅವಕಾಶವನ್ನು ನೀವು ಸದ್ಬಳಕೆ ಮಾಡಿಕೊಡ್ರಿ. ಸಾಧನೆ ಮಾಡ್ಲಿಕ್ಕೆ ನೂರಾರು ದಾರಿಗಳಿದಾವ, ಹಾಳಾಗಿ ಹೋಗ್ಲಿಕ್ಕೆ ಸಾವಿರಾರು ಇದಾವ, ಸಾವಿರಾರು ಸಾವಿರಾರು ಇದಾವ. ನೀವೊಂದು ಇತಿಹಾಸವನ್ನು ಸೃಷ್ಟಿ ಮಾಡತಕ್ಕಂಥ ವ್ಯಕ್ತಿಗಳಾಗ್ರಿ, ಇತಿಹಾಸವನ್ನು ಓದಿ ಮನೆಗೆ ಹೋಗ್ತಕ್ಕಂಥ ವ್ಯಕ್ತಿಗಳಾಗಬಾಡ್ರಿ ಅಂತ ಹೇಳಿ ಕೊನೆಗೆ ಒಂದೇ ನಿಮಿಷ ಮುಗಿಸ್ಬಿಡ್ತ. ಜೀವನದಲ್ಲಿ ಮೂರು ಅಮೃತ ಗಳಿಗೆಗಳಂತ ಬರ್ತಾವ, ಭಾಳ ಇಂಪಾರ್ಟೆಂಟ್ ಇದೆ. ಒಂದನೇದು, ಯಾರಾದರೂ ನಿಮ್ಮ ತಂದೆ ಭಾಳ ಇಂಪಾರ್ಟೆಂಟ್, ಎಲ್ಲರ ಜೀವನದಲ್ಲಿ ಬರಲಿ ನಿಮ್ಮ ಜೀವನದಾಗಂತ ಆಶಿಸಿ ನನ್ನ ಭಾಷಣವನ್ನು ಮುಗಿಸುತ್ತಾ ಕೊನೆಯ ಮಾತುಗಳನ್ನು ಹೇಳಿ ನನ್ನ ಆಸನಕ್ಕೆ ನಾನು ಹೋಗಿ ಆಸೀನನಾಗುತ್ತೇನೆ. ಒಂದನೇ ಅಮೃತಗಳಿಗೆ, ಯಾರಾದರೂ ಬಂದು ನಿಮ್ಮ ತಂದೆ ತಾಯಿ ಮುಂದೆ ನಿಂತುಕೊಂಡು ನಿಮ್ಮನ್ನು ಹೊಗಳಿದ್ದಾರೆ, ಏನ್ರಿ ಏನು ಮಗ ನಡೆದಿರಿ, ಭಾರಿ ಮಗ ರೀ, ಭಾರಿ ಮಗಳು ರೀ, ಇದ್ರೆ ಇಂಥ ಮಗಳು ಇರಬೇಕು, ಇಂಥ ಮಗ ಇರಬೇಕಂತ ಹೊಗಳಿದಾಗ ನಿಮ್ಮ ತಂದೆ ತಾಯಿ ಮುಖದಾಗ ಸಂತೋಷ, ನನ್ನ ಮಗ ನನ್ನ ಮಗಳು ಹೆಮ್ಮೆ ಅವರಿಗೆ, ಅದು ಒಂದು ಅಮೃತಗಳಿಗೆ. ಎರಡನೇ, ನೀನು ಓದಿದ ಶಾಲಾ ಕಾಲೇಜಿಗೆ ನಿನ್ನನ್ನು ಗೆಸ್ಟ್ ಆಗಿ ಕರೆಸಿ, ನಿನಗೆ ಸನ್ಮಾನಿಸಿ, ಕೈಯಾಗ ಮೈಕ್ ಕೊಟ್ಟು ನಿನ್ನ ಕಲಿಸಿದ ಗುರುಗಳೆಲ್ಲರೂ ನಿನ್ನ ಮಾತಿಗೋಸ್ಕರ ಕಾಯ್ತಿರ್ತಾರೆ, ಅವಾಗ ನಿನ್ನ ಮುಖದಲ್ಲಿ ಬರ್ತಕ್ಕಂಥ ಆನಂದ ಇದೆಯಲ್ಲ, ಅದು ಎರಡನೇ ಅಮೃತಗಳು. ಮೂರನೇ, ಹಾಗೆ ನೀನು ಮಾತಾಡಿ ಕೆಳಗಿಳಿದು ಬರುವಾಗ ಮೊದಲೆಲ್ಲ ಆಟೋಗ್ರಾಫ್ ತಗೊಂತಿದ್ರು, ಇವಾಗ ಸೆಲ್ಫಿ ತೆಕ್ಕಂತಾರೆ, ತೆಕ್ಕೊಂಡು ಸ್ಟೇಟಸ್ ಇಡ್ತಾರೆ, ಆಮೇಲೆ ಕೆಲವರು ವಾಟ್ಸಪ್ಗೆ ಡಿ ಪಿ ಇಡ್ತಾರೆ, ಕೆಲವರು ಫೇಸ್ಬುಕ್ಕಿಗೆ ಪ್ರೊಫೈಲ್ ಇಡ್ತಾರೆ. ಯಾವಾಗ ನಿನ್ನ ಭಾವಚಿತ್ರ ಇನ್ನೊಬ್ಬರ ವಾಟ್ಸಪ್ಪಿನ ಸ್ಟೇಟಸ್ ಆಗುತ್ತದೆಯೋ, ಇನ್ನೊಬ್ಬರ ವಾಟ್ಸಪ್ಪಿನ ಡಿ ಪಿ ಆಗುತ್ತದೆಯೋ, ಇನ್ನೊಬ್ಬರ ಫೇಸ್ಬುಕ್ಕಿನ ಪ್ರೊಫೈಲ್ ಆಗ್ತದೋ, ಅವಾಗ ಅದನ್ನು ನೋಡಿದಾಗ ನಿನ್ನ ಮುಖದಲ್ಲಿ ಬರ್ತದಲ್ಲ ಆನಂದ, ಅದು ಮೂರನೇ ಅಮೃತಗಳಿಗೆ. ಇವು ಮೂರು ಕೂಡ ನಿಮ್ಮ ಜೀವನದಲ್ಲಿ ಆಗಬೇಕಂದ್ರೆ ಈ ಹೆಂಗದ್ರೆ ಹಂಗಿದ್ರೆ ಅದಾಗಕ್ಕೆ ಸಾಧ್ಯವೇ ಇಲ್ಲ, ಈ ಹೆಂಗದ್ರೆ ಹಂಗಿದ್ರೆ ಆಗಕ್ಕೆ ಸಾಧ್ಯವೇ ಇಲ್ಲ. ನೀವು ಪರಿವರ್ತನೆ ಆದರೆ ಮಾತ್ರ ಇಂಥ ಫಲಿತಾಂಶ ನಿಮ್ಮ ಜೀವನದಲ್ಲಿ ಬರ್ತದೆ. ಇಂಥ ಫಲಿತಾಂಶಗಳು ನನಗೆ ಸಾವಿರಾರು ಬಂದಿದ್ದಾವೆ. ಅದಕ್ಕೆ ಮತ್ತೊಂದು ಉದಾಹರಣೆ, ಇವತ್ತು ನನಗೆ ಕಲಿಸಿದ ಗುರುಗಳ ಮುಂದೆ ನಿಂತುಕೊಂಡು ನಾನು ಇವತ್ತು ಮಾತಾಡ್ತಾ ಇದ್ದೀನಿ, ಇದು ತುಂಬಿ ಬರ್ತಾ ಇದೆ. ಇಂಥ ಒಂದು ಅದ್ಭುತವಾದ ಅವಕಾಶವನ್ನು ಮಾಡಿಕೊಟ್ಟಂತ ಗುರುಗಳ ಸಂಪ್ರದಾಯವಾಗಿದೆ. ಅವರು ಹೇಳಿದ ಮಾತಿಗೆ ಬೆಲೆ ಕೊಟ್ಟು ಪ್ರಿನ್ಸಿಪಾಲ್ಗಳು ಒಪ್ಪಿಕೊಂಡಿದ್ದಾರೆ, ಅವರಿಗೂ ಒಂದು ದೊಡ್ಡ ನಮಸ್ಕಾರವನ್ನು ಸಲ್ಲಿಸ್ತಾ ಇದ್ದೆ. ಯಾರೋ ಏನೋ ಗೊತ್ತಿಲ್ಲ ವ್ಯಕ್ತಿ, ಅವ್ರು ಹೇಳಿದಾರ ಈಸ್ ಅ ರೈಟ್ ಪರ್ಸನ್ ಟು ಕಾಲ್ ಅಂತೇಳಿ ಬಂದಿದ್ದೀನಿ, ನನ್ನ ಕೆಲಸಕ್ಕೆ ನಾನು ನ್ಯಾಯವನ್ನು ಒದಗಿಸಿಕೊಟ್ಟಿದ್ದೇನೆ ಅಂತೇಳಿ ಅಂದ್ಕೊಂಡಿದ್ದೀನಿ. ವೇದಿಕೆ ಮೇಲಿದ್ದಂಥ ಎಲ್ಲ ಗುರುಗಳ ಪಾದಕ್ಕೆ ವಂದಿಸಿ ನನ್ನ ಮಾತು ಹೇಳಿದ್ದೀನಿ.